ದಕ್ಷಿಣ ಕನ್ನಡ ಜಿಲ್ಲೆ ಜನತೆಗೆ ಧನ್ಯವಾದಗಳನ್ನು ಹೇಳಬೇಕು. ಕಳೆದ 3 ದಿನಗಳಿಂದ ನಿರಂತರವಾಗಿ ಕೊರೋನಾವನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಕೊಟ್ಟ ಕರೆಯಂತೆ ಕಳೆದ 3 ದಿನಗಳಿಂದ ಒಂದು ರೀತಿಯ ಜನತಾ ಕರ್ಫ್ಯೂಗಳಿಗಾಗಿ ಈ ಬಂದ್ಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಆ ಕಾರಣಕ್ಕೆ ನಿಮಗೆ ಧನ್ಯವಾದಗಳು. ಜನರ ಅಭಿಪ್ರಾಯದ ಮೇರೆಗೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಅಪರಾಹ್ನ 3 ಗಂಟೆಯವರೆಗೆ ಅಂಗಡಿ ಮುಂಗಟ್ಟುಗಳನ್ನು, ದಿನಸಿ ಅಂಗಡಿಗಳ ಮುಂಗಟ್ಟುಗಳನ್ನು ತೆರೆಯಬಹುದು ಅಂತ ಹೇಳುವಂಥ ಜಿಲ್ಲಾಡಳಿತದ ಒಂದು ಅಭಿಪ್ರಾಯಕ್ಕೆ ಜನ ಇವತ್ತು ಬಂದು ಅಂಗಡಿಯಲ್ಲಿ ವ್ಯಾಪಾರ ವಹಿವಾಟೆಲ್ಲ ಮಾಡಿ ಹೋಗಿದ್ದಾರೆ. ಆತಂಕದ ಸಂಗತಿ ಅಂದರೆ ಈ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಇವತ್ತು ಜನರ ಒತ್ತಡದಿಂದಾಗಿ ಇವತ್ತು ಆಗಿಲ್ಲ ಅನ್ನುವಂಥ ಆತಂಕಗಳು ನಮಗಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಅರ್ಥಾದದ್ದು ಏನಂತ ಹೇಳಿದ್ರೆ, ನಾಳೆಯಿಂದ ಒಂದಷ್ಟು ಹೊತ್ತು ಸಮಯಾವಕಾಶವನ್ನು ಕೊಡಬೇಕು ದಿನಸಿ ಖರೀದಿ ಮಾಡಲಿಕ್ಕೆ ಅನ್ನುವ ಕಾರಣಕ್ಕೋಸ್ಕರ ಜಿಲ್ಲಾಡಳಿತದ ಎಲ್ಲ ಜನಪ್ರತಿನಿಧಿಗಳು ಕೂತ್ಕೊಂಡು ತೀರ್ಮಾನ ಮಾಡಿದ್ದೇವೆ. ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ದಿನಸಿ ಸಾಮಗ್ರಿ ಮತ್ತು ತರಕಾರಿ ಖರೀದಿಗೋಸ್ಕರ ಅವಕಾಶಗಳಿರುತ್ತದೆ. ಹಾಗಾಗಿ ಜನರು ಬಹಳ ಒತ್ತಡದಿಂದ ಸಾಮಗ್ರಿಗಳು ತಮಗೆ ಸಿಗೋದಿಲ್ಲ ಅನ್ನುವಂಥ ಭಾವನೆಗಳನ್ನು ಹೊಂದದೆ ನಾಳೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೆ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಳ್ಬೇಕು ಅನ್ನುವಂಥ ವಿನಂತಿ ಮಾಡ್ತೇನೆ. ಇನ್ನೊಂದು, ನಮ್ಮ ಸೆಂಟ್ರಲ್ ಮಾರ್ಕೆಟ್ ಮತ್ತು ಸರತ್ಕಲ್ ಮಾರ್ಕೆಟ್ ಇವೆರಡೂ ಕೂಡ ಜನರ ಒತ್ತಡದ ಬಾಳೆ ಇರ್ತದೆ ಎನ್ನುವ ಕಾರಣಕ್ಕೆ ನಾಳೆಯಿಂದ ಸೆಂಟ್ರಲ್ ಮಾರ್ಕೆಟ್ ಮತ್ತು ಸರತ್ಕಲ್ ಮಾರ್ಕೆಟ್ ಎರಡೂ ಕೂಡ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ, ಪ್ರವೇಶ ಸಾರ್ವಜನಿಕವಾಗಿ ನಿರ್ಬಂಧ ಆಗಿರ್ತದೆ ಅನ್ನೋದನ್ನು ಕೂಡ ಪ್ರಕಟಿಸಲಿಕ್ಕೆ ಇಷ್ಟಪಡ್ತೇನೆ. ನಾಳೆಯಿಂದ ಯಾರ್ಯಾರು ಖರೀದಿ ಮಾಡ್ತೀರಿ ಸಾಮಗ್ರಿಗಳನ್ನ, ಈ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ಒಂದು ಸರತಿ ಸಾಲಿನಲ್ಲಿ ನಿಲ್ಲುವ ಬದಲು ಅಂಗಡಿಯವರಿಗೆ, ಅಂಗಡಿ ಮಾಲೀಕರಿಗೆ, ದಿನಸಿ ಅಂಗಡಿ ಮಾಲೀಕರಿಗೆ ಸೂಚನೆಯನ್ನು ಕೊಟ್ಟಾಗಿದೆ. ಒಂದು ಸರತಿ ಸಾಲು ಇರುವಂತಹ ಸಂಭವಗಳು ಕಂಡು ಬಂದ್ರೆ ತಕ್ಷಣ ಆ ಯಾರು ಗ್ರಾಹಕರ ಹೆಸರು ಮತ್ತು ಫೋನ್ ನಂಬರ್ ಅನ್ನು ತೆಗೆದಿಟ್ಟುಕೊಂಡು ನೀವು ಸಾಮಗ್ರಿಗಳನ್ನು ಸಿದ್ಧಪಡಿಸಿದ ನಂತರ ಅವರಿಗೆ ಫೋನ್ ಮಾಡಿ ಅವ್ರನ್ನ ಮನೆಗೆ ಇವತ್ತು ಅಥವಾ ನಾಳೆ ಅಥವಾ ಅದೇ ದಿವಸ ಅಥವಾ ಅದನ್ನು ಮರುದಿವಸ ಆದರೂ ಕೂಡ ಮನೆಗೆ ಸಾಮಗ್ರಿಗಳನ್ನು ತಲುಪಿಸಲಿಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಬೇಕು. ಸಾರಾಗಿ 16 ಜನ ಒಟ್ಟಿಗೆ ನಿಲ್ಲುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ ಈ ಸಾಮಾಜಿಕ ಅಂತರಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನು ನೀವು ಗಮನಿಸಬೇಕು. ಅದಕ್ಕೋಸ್ಕರ ಸರತಿ ಸಾಲಲ್ಲಿ ನಿಂತ ಗ್ರಾಹಕರು, ವ್ಯಾಪಾರ ಮಾಡಲಿಕ್ಕೆ ಯಾರು ಬಂದಿದ್ದಾರೆ ಅವರ ಹೆಸರು ಮತ್ತು ದೂರವಾಣಿ, ಅವರಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ಪಟ್ಟಿಯನ್ನು ತೆಗೆದಿಟ್ಟುಕೊಂಡು ನಂತರ ಅವರಿಗೆ ಮನೆ ತಲುಪಿಸಲಿಕ್ಕೆ ಅಥವಾ ಅವರಿಗೆ ಸಂದೇಶ ಕಳಿಸಿ ಫೋನ್ ಮಾಡಿ ಸಾಮಗ್ರಿಗಳನ್ನು ಪಡೆದೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿ ಮಾಡ್ತೇವೆ. ನಮ್ಮಲ್ಲಿ ಒಟ್ಟು ಯೋಚನೆ ಇರುವುದು ಏನಂತ ಹೇಳಿದ್ರೆ, ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಬೇರೆ ಯಾವುದೇ ವಿಷಯದಿಲ್ಲ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು ಮತ್ತು ಮನೆಯಲ್ಲಿ ನಿಮ್ಮನ್ನು ಸಹಕಾರ ಕೊಡೋದು ಅನ್ನುವಂಥ ಭಾವನೆಗಳಿಗೋಸ್ಕರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ. ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿದ್ಮೇಲೆ ಕೊರೋನಾ ಇಡೀ ದೇಶದಲ್ಲಿ ನಿಯಂತ್ರಣ ಬರಬೇಕು ಅನ್ನುವಂಥ ಆಶಯದಿಂದ ಆಗಿರುವ ಈ ಕಾನೂನಿನ ಮೇಲೆ ನಮ್ಮ ಜಿಲ್ಲೆಯಲ್ಲೂ ಕೆಲವು 3 ದಿನಗಳ ಕಾಲ ಬೆಳಗಾದ 12 ಗಂಟೆಯವರೆಗೆ ಗ್ರಾಹಕರಿಗೆ ಮನೆ ದಿನಸಿ ಸಾಮಗ್ರಿಗಳನ್ನು ತಗೊಂಡು ಹೋಗಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಅನಿವಾರ್ಯ ಈ ಜಿಲ್ಲೆಯಲ್ಲಿ ಕಾಸರಗೋಡಿನ 4, ಭಟ್ಕಳದ 1 ಮತ್ತು ನಮ್ಮ ಜಿಲ್ಲೆಯ 2 ವ್ಯಕ್ತಿಗಳಲ್ಲಿ ಕರೋನಾ ಪಾಸಿಟಿವ್ ಆಗಿ ಬಂದಿರೋದರಿಂದ ಒಂದಷ್ಟು ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ನಮ್ಮ ಜಿಲ್ಲಾಡಳಿತಕ್ಕೆ ಬಂತು. 2-2 ಬಾರಿ ಸಭೆಗಳನ್ನು ಮಾಡಿ ಎಲ್ಲ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳ ವಿವರಣೆಯನ್ನು ಕೇಳಿದ ಮೇಲೆ 3 ದಿನಗಳ ಕಾಲ ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಲ್ಲಿ ಕೊರೋನಾದ ಪಾಸಿಟಿವ್ ಬಂದಿರುವಂಥದ್ದು ಕಡಿಮೆ, ಆದರೆ ಇವತ್ತು 1 ಪ್ರಕರಣ ಮತ್ತೊಮ್ಮೆ ದಾಖಲಾಗಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಕಾನೂನನ್ನು ಸ್ವಯಂ ಪ್ರೇರಣೆಯಿಂದ ಮಾಡಬೇಕು. ಒಂದಷ್ಟು ಜನರಿಗೆ ಇದರಿಂದ ಸಮಸ್ಯೆಗಳಾಗಿದ್ದಾವೆ, ಕಟ್ಟುನಿಟ್ಟಿನ ಕ್ರಮದಿಂದ ಸ್ವಲ್ಪ ತೊಂದರೆಗಳಾಗಿರ್ಬೋದು. ಅದಕ್ಕೋಸ್ಕರ ನಾವು ಜಿಲ್ಲಾಡಳಿತ ಪರವಾಗಿ ಕ್ಷಮೆಯನ್ನು ಯಾಚಿಸ್ತೇವೆ. ಆದರೆ ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ನಿಯಂತ್ರಣ ಆಗಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನ ಇವತ್ತು ಅವಕಾಶಗಳನ್ನು ಕೊಟ್ಟಾಗ ಅದರ ಸದುಪಯೋಗ ಮಾಡಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ನಮ್ಮ ನಿಯಮಗಳನ್ನು, ನಮ್ಮ ಕಾನೂನುಗಳನ್ನು ಕಠೋರವಾಗಿ ಸ್ವಯಂ ಅನುಭೂತಿಯಿಂದ ಮಾಡಬೇಕು. ಹಾಗಾಗಿ ತಾವೆಲ್ಲರೂ ಮನೆಯಲ್ಲಿ ಅನಿವಾರ್ಯ ಪ್ರಸಂಗದಲ್ಲಿ ಸಾಮಗ್ರಿಗಳನ್ನು ತಗೊಂಡು ಬರಬೇಕು ಅಂತ ಆದರೆ ಕುಟುಂಬಕ್ಕೆ ಒಪ್ಪ ಬಂದು ವ್ಯವಹಾರಗಳನ್ನು ಮಾಡಬೇಕು ಮತ್ತು ಅಲ್ಲಿಯೂ ಸಾಮಾಜಿಕ ಅಂತರಗಳನ್ನು ಕಾಯ್ದುಕೊಳ್ಬೇಕು ಅನ್ನುವಂಥದ್ದನ್ನು ನಾವು ವಿನಂತಿ ಮಾಡ್ತೇವೆ. ಇಷ್ಟು ದಿನಗಳ ಕಾಲ ನೀವು ಕೊಟ್ಟಿರತಕ್ಕಂಥ ಸಹಕಾರಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ಈ ಎಲ್ಲ ಕಾರ್ಯಗಳಲ್ಲಿ ಜಿಲ್ಲಾಡಳಿತದ ಜೊತೆ ಕೈಜೋಡಿಸಿರೋದ್ರಿಂದ ಇವತ್ತು ಕೊರೋನಾ ನಮ್ಮ ನಿಯಂತ್ರಣಕ್ಕೆ ಬಂದಿದೆ. ಹಾಗಾಗಿ ಪಕ್ಕದ ಜಿಲ್ಲೆ ಕಾಸರಗೋಡಲ್ಲಿ ಇವತ್ತು ಪ್ರಕರಣಗಳು ಕೇರಳದಲ್ಲೂ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕೇರಳದ ಗಡಿ ಪ್ರದೇಶಗಳನ್ನು ಬಿಡಬೇಕು ಇಡಬೇಕು, ಆದರೆ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೆ ಈ ಗಡಿ ಪ್ರದೇಶದಲ್ಲಿ ಇಲ್ಲಿಗೆ ಮಾನವೀಯತ ನೆಲೆ ಇದ್ದರೂ ಸಮೇತ ಅನಿವಾರ್ಯ ಕಾರಣ ನಮ್ಮ ಜಿಲ್ಲೆಯ ರಕ್ಷಣೆ ಮಾಡಬೇಕಾದ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಾವು ಗಡಿಯಲ್ಲಿ ಇವತ್ತು ಬೇರೆ ಅಂತಾರಾಜ್ಯದ ಜನರಿಗೆ ಅವಕಾಶಗಳನ್ನು ಕೊಡೋದಿಲ್ಲ. ಈ ಜಿಲ್ಲೆಯನ್ನು ಸಂಪೂರ್ಣವಾಗಿರ್ತಕ್ಕ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಸಾಮಾಜಿಕ ಅಂತರಗಳನ್ನು ಕಾಯ್ದುಕೊಳ್ಳುವುದರಿಂದ ಕರೋನಾದ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಹಕಾರವನ್ನು ಬೇಡುತ್ತೇವೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ಪೂರ್ತಿಯಾಗಿ ದಿನಸಿ ಅಂಗಡಿಗಳು, ತರಕಾರಿ ಅಂಗಡಿಗಳು ತೆರೆದಿರುತ್ತದೆ. ಔಷಧ, ಪೆಟ್ರೋಲ್, ಹಾಲು ಇದು ಹಿಂದಿನಂತೆ